السلام عليكم ورحمة الله وبركاته. ಇದೀಗ ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮ ಮನೆಯಲ್ಲಿ ನಾವು ಚಹಾ ಹುಡಿಯನ್ನು ತಂದು ಚಹಾ ಮಾಡಿ ಕುಡಿತೇವೆ. ಆದರೆ ನಮಗೆ ತಿಳಿದಿಲ್ಲ ನಾವು ಎಂತಹ ಚಹಾವನ್ನು ಕುಡಿಯುತ್ತಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಹಲವಾರು ರೀತಿಯ ವಿಷಪೂರಿತವಾದಂತಹ ಚಹಾ ಪುಡಿಗಳು ಲಗ್ಗೆ ಇಡುತ್ತಿದೆ. ಮಾತ್ರವಲ್ಲ, ಜಾಹೀರಾತುಗಳಲ್ಲೂ ಕೂಡ ಕೆಲವೊಂದು ರೀತಿಯ ಕಲಬೆರಕೆಯಾದ ಚಹಾಪುಡಿಗಳನ್ನು ತಂದು ನಮ್ಮ ಆರೋಗ್ಯವನ್ನು ನಾವು ಕೆಡಿಸಿಕೊಳ್ಳುತ್ತಿದ್ದೇವೆ. ಆದ್ದರಿಂದ ಈಗ ನಾವು ಚಹಾಪುಡಿಯನ್ನು ಹೇಗೆ ಪರಿಶೀಲಿಸಬಹುದೆಂದು ಒಂದು ಚಿಕ್ಕ ರೀತಿಯ ಒಂದು ಪ್ರಯೋಗದಲ್ಲಿ ನಾವೀಗ ಹೇಳಿಕೊಡ್ತೇವೆ. ನೋಡಿ, ಈಗ ಎರಡು ಗ್ಲಾಸನ್ನು ನಾವು ತೆಗೆದುಕೊಂಡಿದ್ದೇವೆ. ಅದರಲ್ಲಿ ತಣ್ಣೀರನ್ನು ಹಾಕ್ತಿದ್ದೇನೆ. ನೋಡಿ, ಎರಡೂ ಗ್ಲಾಸಲ್ಲೂ ಕೂಡ ತಣ್ಣೀರನ್ನು ತೆಗೆದುಕೊಂಡು ಎರಡು ರೀತಿಯ ಚಹಾ ಹುಡಿಯಾಗಿದೆ ಇಲ್ಲಿ ನಾವು ತಗೊಂಡಿರುವುದು. ಇದು ಕಲಬೆರಕೆಯಾದಂಥ, ಇದು ಒಳ್ಳೆ ಕ್ವಾಲಿಟಿ ಇರುವಂತಹ ಚಹಾ ಹುಡಿಯಾಗಿದೆ. ಮತ್ತೊಂದು ಕಲಬೆರಕೆಯಾದಂತಹ ಚಹಾ ಹುಡಿ. ಈಗ ಎರಡಕ್ಕೂ ನಾನು ಒಂದಕ್ಕೆ ಕಲಬೆರಕೆಯಾದಂತಹ ಚಹಾ ಹುಡಿಯನ್ನು ಹಾಕ್ತಿದ್ದೇನೆ. ಯಾವ ರೀತಿ ಆಗುತ್ತೆ ಅಂತ ನೋಡಿ. ಈಗ ಇದು ಕಲಬೆರಕೆಯಾದಂತಹ ಚಹಾ ಹುಡಿಯಾಗಿದೆ. ಮತ್ತೊಂದು ಒಳ್ಳೆ ಒರಿಜಿನಲ್, ಒಳ್ಳೆ ಕ್ವಾಲಿಟಿ ಇರುವಂತಹ ಚಹಾ ಹುಡಿ. ನೋಡಿ, ಕ್ರಮೇಣವಾಗಿ ಅದರ ಕಲರ್ ವ್ಯತ್ಯಾಸವಾಗ್ತಿದೆ. ನೋಡಿ, ಇದು ಕಲಬೆರಕೆಯಾದಂತಹ ಚಹಾ ಹುಡಿಯಾಗಿದೆ. ಅತ್ಯಂತ ಸುಂದರವಾಗಿ ಗೋಚರಿಸ್ತಿದೆ ಕಲಬೆರಕೆಯಾದಂತಹ ಚಹಾ ಹುಡಿ. ಈಗ ಇನ್ನೊಂದು ಗ್ಲಾಸಿಗೆ ಒಳ್ಳೆ ಕ್ವಾಲಿಟಿ ಇರುವಂತಹ ಚಹಾ ಹುಡಿಯನ್ನು ಹಾಕ್ತಿದ್ದಾರೆ. ನೋಡಿ, ನೋಡಿ, ಯಾವುದೇ ಒಂದು ವ್ಯತ್ಯಾಸ ಕಾಣ್ತಿಲ್ಲ. ನೋಡಿ, ಬಣ್ಣ ಬರಲ್ಲ, ಯಾವುದೇ ಬಣ್ಣ ವ್ಯತ್ಯಾಸ ಇದರಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಾವು ತರುವಂತಹ ಎಲ್ಲ ಚಹಾಪುಡಿಯನ್ನು ಈ ರೀತಿ ನಮಗೆ ಕಲಬೆರಕೆ ಆದಂತಹ ಒಳ್ಳೆ ಆರೋಗ್ಯವಂತ ಕ್ವಾಲಿಟಿ ಇರುವಂತಹ ಎಂದು ಪರಿಶೀಲಿಸಬಹುದು. ಈ ರೀತಿಯ ಚಹಾ ಮಾಡಿ ಕುಡಿಯುವುದರಿಂದ ನಮಗೆ ಕ್ಯಾನ್ಸರ್ ಬರುವ ಸಾಧ್ಯತೆಯು ಹೆಚ್ಚಿದೆ. ಮಾತ್ರವಲ್ಲ, ಕೆಲವೊಂದು ಮಾರಕವಾದ ರೋಗಗಳು ಕೂಡ ಈ ರೀತಿಯಾದಂತಹ ಚಹಾಪುಡಿಯಿಂದ ಸಂಭವಿಸಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ಯಾವತ್ತೂ ನಾವು ಚಹಾಪುಡಿಯನ್ನು ತಂದಾಗ ಈ ರೀತಿಯ ಒಂದು ಚಿಕ್ಕ ಪ್ರಯೋಗವನ್ನು ಮಾಡಿ ಉಪಯೋಗಿಸಬೇಕಾಗಿ ನಿಮ್ಮೆಲ್ಲರೊಂದಿಗೆ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು.